ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜ್ಯೋತಿಸ್ ಕಿಚನ್. ಸಿಕ್ಕಾಪಟ್ಟೆ ಚಳಿ ಇದೆ, ಏನು ಸ್ನ್ಯಾಕ್ಸ್ ಮಾಡೋದಂತ ಯೋಚನೆ ಮಾಡ್ತಾ ಇದ್ದೀರಾ? ಬಿಸಿ ಬಿಸಿಯಾಗಿ ಮೈಸೂರು ಬಜ್ಜಿ ಮಾಡ್ಕೊಂಡು ತಿಂದರೆ ಹೇಗಿರುತ್ತೆ? ಬನ್ನಿ, ನಾನು ಇವತ್ತು ನಿಮಗೆ ಮೈಸೂರು ಬಜ್ಜಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇದು ತುಂಬ ಈಸಿಯಾಗಿ ಫಾಸ್ಟಾಗಿ ಆಗುತ್ತೆ, ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು? ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಬೇಕಾಗಿರೋ ಸಾಮಗ್ರಿಗಳು: 1 ಕಪ್ ಮೈದಾ ಹಿಟ್ಟು, 3/4 ಕಪ್ ಅಷ್ಟು ಮೊಸರು, 1/2 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಸ್ವಲ್ಪ ಜೀರಿಗೆ, ಹಸಿಮೆಣಸಿನ್ಕಾಯಿ, ಶುಂಠಿ, ಮೆಣಸು, ಅಡುಗೆ ಸೋಡಾ, ಕರಿಬೇ ಸೊಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಡೀಪ್ ಫ್ರೈಗೆ ಎಣ್ಣೆ. ಈಗ ಒಂದು ಬೌಲ್ ಇಟ್ಕೊಳ್ಳೋಣ. ಅದರಲ್ಲಿ ಮೈದಾ, ಮೊಸರು, ಅಕ್ಕಿ ಹಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಇದು ನೋಡಿ ಈ ಥರ ಇರಬೇಕು, ಗಟ್ಟಿಯಾಗಿ, ತುಂಬ ತೆಳ್ಳಗೆ ಮಾಡಬಾರ್ದು. ಇವಾಗ ಸ್ವಲ್ಪ ಸೋಡಾ ಹಾಕ್ತಾ ಇದ್ದೀನಿ, ಕರಿಬೇ ಸೊಪ್ಪು, ಶುಂಠಿ, ಹಸಿಮೆಣಸಿನ್ಕಾಯಿ, ಮೆಣಸನ್ನ ನಾನು ಕುಟ್ಟಿಟ್ಕೊಂಡಿದ್ದೀನಿ, ಜೀರಿಗೆ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು, 1-2 ನಿಮಿಷ ಆದರೂ ಮಿಕ್ಸ್ ಮಾಡಿ. ಈಗ ಹಿಟ್ಟು ರೆಡಿ ಆಗಿದೆ, ಇದನ್ನ 1-10 ನಿಮಿಷ ನೆನೆಯಕ್ಕೆ ಬಿಡೋಣ. ನೋಡಿ ಹಿಟ್ಟು ಎಷ್ಟು ಸಾಫ್ಟಾಗಿದೆ, ಈ ಥರ ಬರಬೇಕು. ನಾವು ನೆನೆಯಕ್ಕೆ ಇಟ್ಟ ಮೇಲೆ ಅದು ಸ್ವಲ್ಪ ತೆಳ್ಳಗಾಗುತ್ತೆ ನೋಡಿ, ಅದಕ್ಕೆ ಕಲಸುವಾಗ ಗಟ್ಟಿಯಾಗಿ ಕಲಸಿಟ್ಕೊಳ್ಳೋಣ. ನಾನು ಬಾಣಲಿಲಿ ಎಣ್ಣೆ ಇಟ್ಕೊಂಡಿದ್ದೀನಿ, ಅದು ಬಿಸಿಯಾಗಿದೆ. ಇವಾಗ ಬೋಂಡ ಥರ ಹಾಕ್ತಾ ಇದ್ದೀನಿ, ಚಿಕ್ಕ ಚಿಕ್ಕ ಉಂಡೆಗಳಾಗಿ ಹಾಕೋಣ, ಅದು ಉಬ್ಬುತ್ತೆ. ನೋಡಿ ಇವಾಗ ಕೆಂಪಗಾಗಿದೆ, ತೆಗಿಬೋದು. ಈಗ ಬಿಸಿ ಬಿಸಿಯಾದ ಮೈಸೂರು ಬಜ್ಜಿ ರೆಡಿ ಆಗಿದೆ. ಇದು ಸಕ್ಕ ಸಾಫ್ಟಾಗಿರುತ್ತೆ ನೋಡಿ, ಹಾಗೆ ಎಣ್ಣೆ ಕೂಡ ಎಳ್ಕೊಳ್ಳಲ್ಲ ನೋಡಿ, ಎಷ್ಟು ಸಾಫ್ಟಾಗಿದೆ ಅಂತ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ನಾನು ಇದನ್ನ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ, ನೀವು ಬೇಕಾದ್ರೆ ಪ್ಲೇನ್ ಆಗೂ ತಿನ್ಬೋದು. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಏನು ಮಾಡಬೇಕು? ಲೈಕ್ ಮಾಡಿ, ಹಾಗೆ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.